ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಿಸ್ಟರ್ ವೈಟ್ ಸಿಟಿ. ಇವತ್ತು ನಾನು ಇರ್ತಕ್ಕಂಥದ್ದು ವಾರಣಾಸಿಯಲ್ಲಿರ್ತಕ್ಕಂಥ ಈ ಒಂದು ಫೇಮಸ್ ಆದಂಥ ಈ ಒಂದು ಘಾಟ್. ಗಂಗೆ ಮಲಿನ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿ ನೀವೆಲ್ಲ ನೋಡ್ಬೋದು. ಅಲ್ಲೆಲ್ಲ ಸುಟ್ಟ ಬೂದಿನ ಸೇರಿಸ್ತಾ ಇರ್ತಾರೆ, ಸೇರಿಸಿ. ಸೊ ಗಂಗೆ ಖಂಡಿತವಾಗ್ಲೂ ಮಲಿನ ಆಗಿದೆ. ಇವತ್ತು ಕುಡಿಯೋಕ್ಕೆಲ್ಲ ಸ್ನಾನ ಮಾಡಲಿಕ್ಕೂ ತುಂಬ ಭಯ ಆಗುತ್ತೆ. ಆ ರೀತಿಯಲ್ಲಿ ಏನೋ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ಎಷ್ಟು ಕ್ಲೀನ್ ಮಾಡಿದ್ದಾರೆ. ಇವಾಗ ನಿಮಗೆ ತೋರಿಸ್ತೀನಿ, ಇಲ್ಲಿ ನೋಡ್ಬೋದು ನನ್ನ ಮುಂದೆ ಕಾಣಿಸ್ತಾ ಇದೆ ಈ ಡೆಡ್ ಬಾಡಿ. ಆ್ಯಕ್ಚುಲಿ ಇದು ಬೆಳಗ್ಗೆಯಿಂದನೂ ಇಲ್ಲೇ ಇದೆ. ನಾನು ಬೆಳಗ್ಗೆ ಇಲ್ಲಿ ಸ್ನಾನ ಮಾಡಲಿಕ್ಕೆ ಅಂತೇಳಿ ಬಂದೆ. ನಿನ್ನೆ ಬಂದಾಗ ಕ್ಲೀನಾಗಿತ್ತು, ಬೆಳಗ್ಗೆ ಬಂದಾಗ ಇಲ್ಲಿರ್ತಕ್ಕಂಥ ಡೆಡ್ ಬಾಡಿ ಏನಿದೆ ನೀವು ಆರ್ತಾ ಇದೆ ನೋಡ್ಬೋದು. ನಾನು ತೋರಿಸ್ತೀನಿ ನಿಮಗೆ, ನೋಡಿ ಇದು ಡೆಡ್ ಬಾಡಿ. ಆ್ಯಕ್ಚುಲಿ ಇದು ಬೆಳಗಿನ ಜಾವ, ಬೆಳಗ್ಗೆಯಿಂದನೂ ಇಲ್ಲೇ ಇದೆ. ಇನ್ನೊಂದು ಈ ರೀತಿ ಏನು ಮಾಡ್ತಾರೆ, ಕೆಲವರೆಲ್ಲ ತೊಗೊಂಬಂದು ಎಸ್ಬಿಡ್ತಾರೆ, ಸಂಸ್ಕಾರ ಮಾಡೋಕ್ಕೆ ಆಗೋದಿಲ್ಲ ಅಂಥವ್ರು ಏನು ಮಾಡ್ತಾರೆ, ತಂದು ಇಲ್ಲಿ ಎಸ್ದಾಗ ಈ ರೀತಿ ಎಸ್ತೂನೇ. ಸೊ ಪರಿಶುದ್ಧವಾದಂಥ ಗಂಗೆ ಇವತ್ತು ಮಲಿನ ಆಗಲಿಕ್ಕೆ ಕಾರಣ ನೋಡಿದ್ರ. ನನ್ನ ಹತ್ರದಿಂದ ನಿಮಗೆ ಜೂಮ್ ಹಾಕಿ ತೋರಿಸ್ಕೊಡ್ತೀನಿ ಇಲ್ಲಿರ್ತಕ್ಕಂಥ ಒಂದು ಇದು ಒಂದು ಮಾತ್ರ ಅಲ್ಲ, ಈ ರೀತಿ ಇಲ್ಲಿರ್ತಕ್ಕಂಥವ್ರಿಗೆ ಕಾಮನ್ ಆಗಿಬಿಟ್ಟಿದೆ. ಅದೇ ರೀತಿ ಹೆಣಗಳನ್ನು ಎಸ್ತು ಇವತ್ತು ಗಂಗೆ ಅಷ್ಟೊಂದು ಮಲಿನ ಆಗಿರ್ತಕ್ಕಂಥದ್ದು ಪ್ರಮುಖ ಕಾರಣ ಅಂತ ಹೇಳಿದ್ರೆ ಈ ಒಂದು ಘಾಟಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಆ ಒಂದು ಹೆಣನ ಆ್ಯಕ್ಚುಲಿ ಯಾರಾದರೂ ಇಷ್ಟ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ವಿಡಿಯೋನ ಪಾಸ್ ಮಾಡಿ ನೆಕ್ಸ್ಟ್ ನೋಡಿ. ಯಾಕೆ ಅಂತ ಹೇಳಿದ್ರೆ ಕೆಲವರಿಗೆ ಒಂದು ರೀತಿ ಆಗ್ಬೋದು, ಇದೇ ರೀತಿ ತುಂಬಾ ಇರುತ್ತೆ ಇಲ್ಲಿಯವ್ರಿಗೆ, ಇದು ಕಾಮನ್ನು. ಸೊ ಹೊಸದಾಗಿ ಬಂದವ್ರಿಗೆ ನಿಜವಾಗ್ಲೂ ಒಂದು ರೀತಿ ಬೇಜಾರು ಹುಡ್ಸುತ್ತೆ. ತೋರಿಸ್ತೀನಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಒಂದು ಘಾಟ್ ಏನಿದೆ. ಸೊ ಕಾಶಿ ವಿಶ್ವನಾಥ ದೇವಸ್ಥಾನದ ಹತ್ರ ಇರ್ತಕ್ಕಂಥದ್ದು ಮಣಿಕರ್ಣಿಕಾ ಘಾಟ್, ಅಲ್ಲಿ ನೀವು ನೋಡ್ಬೋದು. ಸೊ ಅಲ್ಲಿ ಸುಡ್ಲಿಕ್ಕೆ ಅಂತಲೇ ಇದೆ, 24 ಗಂಟೆ ಓಪನ್ ಇರುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಆ ಒಂದು ಶವವನ್ನು ತಂದು ಈ ರೀತಿಯಲ್ಲಿ ಬಿಸಾಕ್ಬಿಡ್ತಾರೆ. ಸೊ ಈ ಥರ ತೇಲ್ತಾ ಇರುತ್ತೆ, ನೀವು ನೋಡ್ಬೋದು ಈ ಥರ ತೇಲ್ತಾ ಇರುತ್ತೆ ನೋಡಿ. ಜನ ಇಲ್ಲೇ ಸ್ನಾನ ಮಾಡ್ತಾರೆ ನೋಡಿ. ಗಂಗೆ ಮಲಿನ ಆಗದೆ ಇನ್ನೇನಾಗುತ್ತೆ, ಕ್ಲೀನ್ ಮಾಡಿದ್ದೀನಿ ಅಂತ ಹೇಳ್ತಾರೆ, ಗೊತ್ತಿಲ್ಲ ಏನು ಮಾಡಿದ್ರೆ ಏನು ಕತೆ ಅಂತೇಳಿ. ಇದು ಕಾರಣ ಏನಕ್ಕೆ ಎಸಿತಾರೆ ಅಂತ ಹೇಳಿದ್ರೆ ಅವ್ರಿಗೊಂದು ಮೋಕ್ಷ ಸಿಗಲಿ ಜೀವನದಲ್ಲಿ ಅನ್ನೋ ಕಾರಣಕ್ಕೋಸ್ಕರ. ನೀವು ನೋಡ್ತಾ ಇದ್ದೀರ, ಅದನ್ನು ನೋಡಲಿಕ್ಕೆ ಒಂಥರ ಆಗುತ್ತೆ. ಇನ್ನು ಇಲ್ಲಿ ಬರ್ತಕ್ಕಂಥ ಜನರು ಇನ್ನು ಹೇಗೆ ಇರಬೇಕು ನೀವೇ ತಿಳ್ಕೊಳ್ಳಿ ನೋಡಿ ವ್ಯೂ. ಸೊ ಬನ್ನಿ, ಇವಾಗ ನಾವು ಇಲ್ಲಿಂದ ಡೈರೆಕ್ಟಾಗಿ ಗಂಗಾಆರತಿ ಹತ್ರ ಹೋಗೋಣ, ಟೈಮ್ ಆಗ್ತಾ ಇದೆ. ಗಂಗಾಆರತಿ ಇನ್ನೇನು ಶುರು ಆಗ್ತಾ ಇದೆ, ಕರ್ಕೊಂಡು ಹೋಗ್ತೀನಿ. ಡೆಡ್ ಬಾಡಿಗಳು ಹೇಗೆ ಬಿಸಾಕಿದ್ರು ಅಂತೇಳಿ, ಕೆಲವರು ಅಂತ್ಯ ಸಂಸ್ಕಾರ ಮಾಡ್ತಾರೆ, ಕೆಲವರು ಅಂತ್ಯ ಸಂಸ್ಕಾರ ಮಾಡೋದಿಲ್ಲ. ಆ ರೀತಿ ಏನಿರುತ್ತೆ, ಡೆಡ್ ಬಾಡಿನ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅದರಿಂದನೇ ಗಂಗೆ ಮಲಿನ ಆಗ್ತಾ ಇದೆ, ನೀವು ನೋಡ್ಬೋದು ಆ ಒಂದು ಕಾರಣದಿಂದ. ಈ ರೀತಿ ಏನಾದರೂ ನೋಡಿದ್ರೆ ನೀವು ಎದುರುಕೊಳ್ಳೋಕೆ ಏನು ಹೋಗ್ಬೇಡಿ, ಏನಾಗೋದಿಲ್ಲ ಅಂಥದ್ದು. ಆದರೆ ನೀವು ಇಲ್ಲಿ ಬಂದಾಗ ಮಣಿಕರ್ಣಿಕಾ ಘಾಟ್ ಏನಿರುತ್ತೆ, ಆ ಮಣಿಕರ್ಣಿಕಾ ಘಾಟಿಗೆ ಹೋದರೆ ಯಾಕೆಂದರೆ ಸ್ನಾನ ಮಾಡೋಕ್ಕಿಂತ ಮೊದಲು ಅಲ್ಲಿಗೆ ವಿಸಿಟ್ ಮಾಡಿ. ನಿಮ್ಗೆ ಗೊತ್ತಿರ್ಬೋದು ಹಿಂದೂ ಧರ್ಮದಲ್ಲಿ ಹೇಳೋ ಪ್ರಕಾರ ನಾವು ದಕ್ಷಿಣ ಭಾರತದಲ್ಲಿ ಫಾಲೋ ಮಾಡ್ತೀವಿ ಇದನ್ನು. ಯಾಕೆಂದರೆ ಯಾವುದೇ ಶ್ಮಶಾನಕ್ಕಾಗಲಿ ಈ ಶವ ಸಂಸ್ಕಾರಕ್ಕಾಗಲಿ ಹೋಗಿದ ನಂತರ ಸ್ನಾನ ಮಾಡಬೇಕು ಮನುಷ್ಯ, ನೆಗೆಟಿವ್ ಎನರ್ಜಿ ಏನಿರುತ್ತೆ ಆ ಕಾರಣಕ್ಕೋಸ್ಕರ. ಅದಾದ ನಂತರ ದೇವಸ್ಥಾನಕ್ಕೆ ಎಂಟ್ರಿ ಹೋಗಿ. ಆ ಕಾರಣಕ್ಕೆ ಮೊದಲು ನೀವೇನಾದ್ರು ನೋಡಬೇಕು ಅಂದರೆ ಮಣಿಕರ್ಣಿಕಾ ಘಾಟ್ನ ಬೆಳಿಗ್ಗೆ ಹೋಗಿ ಅಥವಾ ಯಾವಾಗಾದರೂ ಹೋಗಿ ದರ್ಶನ ಮಾಡಿ ನೋಡಿ. ಅಲ್ಲಿ ಅದಾದ ನಂತರ ನೀವು ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೋಗಿ. ಯಾಕೆಂದರೆ ನಿಮಗೆ ಭಾಳಷ್ಟು ಜನ ಹೇಳೋದೇನು ಅಂದರೆ ನೆಗೆಟಿವ್ ಎನರ್ಜಿ ಇರೋ ಕಾರಣ ಆ ಒಂದು ಜಾಗದಲ್ಲಿ ಅಲ್ಲಿಂದ ಬಂದ ನಂತರ ಸ್ನಾನ ಮಾಡಬೇಕು ಅಂತೇಳಿ. ಆಯ್ತಲ್ಲ ನೋಡಿ, ಆ ಜಾಗ ರೆಡಿಯಾಗಿದೆ. ಇನ್ನೇನು ಆರತಿ ಶುರು ಆಗುತ್ತೆ, ಗಂಗಾಆರತಿ, ಕರ್ಕೊಂಡು ಹೋಗ್ತೀನಿ ಬನ್ನಿ ನೋಡಿ ವ್ಯೂ. ಸೊ ಬನ್ನಿ, ಇವಾಗ ನಾವು ಇಲ್ಲಿಂದ ಡೈರೆಕ್ಟಾಗಿ ಗಂಗಾಆರತಿ ಹತ್ರ ಹೋಗೋಣ, ಟೈಮ್ ಆಗ್ತಾ ಇದೆ. ಗಂಗಾಆರತಿ ಇನ್ನೇನು ಶುರು ಆಗ್ತಾ ಇದೆ.